ಲಿಂಗಮತ ಧರ್ಮದ ಸತ್ಯ ದರ್ಶನ ಈ ಸಮಾರಂಭಕ್ಕೆ ನಮ್ಮ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ಇವತ್ತು ಎಲ್ಲ ಶರಣರಿಗೂ ಪ್ರಸಾದ ದಾಸೋಹ ಮಾಡ್ಯಾರ ಅದಕ್ಕೆ ತಾವು ಯಾರು ಪ್ರಸಾದ ಅಂತಳಲೆ ಚೆಲ್ಲಲಾರದಂಗ ಕೆಡಿಸಲಾರದಂಗ ಒಂದಗಳನ್ನು ಪ್ರಸಾದ ಗಂಗಾಳದಾಗ ಬಿಡಲಾರದಂಗ ಗಂಗಾಳ ಹೆಂಗಿರ್ಬೇಕಂದ್ರೆ ಇನ್ನೊಬ್ರು ಬಂದು ಉಣ್ಣುವಂಗಿರ್ಬೇಕು ಅಷ್ಟು ಸ್ವಚ್ಛಾಗಿ ಪ್ರಸಾದ ಮಾಡ್ರಿ ಅಂತ ಒಂದು ಹೇಳಿ ಏನು ಎರಡನೇದ್ದು ಅಂತಂದ್ರೆ ಎಲ್ಲರೂ ಲಿಂಗ ಕಟ್ಟ್ರಿ ಲಿಂಗದ ಯಾರೂ ಇರಬಾರ್ದು ಲಿಂಗ ಕಟ್ಟಿಕೊಂಡು ಲಿಂಗ ಪೂಜೆ ಮಾಡ್ರಿ ಲಿಂಗ ಪೂಜೆ ಒಂದನ್ನೇ ಮಾಡಬೇಕು ನಾವು ಲಿಂಗ ಬಿಟ್ಟರೆ ಇನ್ನೊಂದು ಯಾವುದೂ ಪೂಜೆ ಮಾಡಬಾರ್ದು ಯಾಕಂದ್ರೆ ಲಿಂಗದೊಳಗನ ಎಲ್ಲ ಐತೆ ಅಂತ ತಿಳ್ಕೊಂಡು ಮಾಡಿದ್ರೆ ಮನೋ ಏಕಾಗ್ರತೆ ಬರುತ್ತೆ ಆ ಮನೋ ಏಕಾಗ್ರತೆಯಿಂದ ಮನುಷ್ಯನಿಗೆ ಅರಿವುದಯ ಆಗುತ್ತೆ ನಾವೆಲ್ಲ ಮಾಡ್ಕೊಂತ ಹೋದ್ರೆ ಮನೋ ಏಕಾಗ್ರತೆ ಬರಂಗಿಲ್ಲ ಅರಿವುದಯ ಆಗಂಗಿಲ್ಲ ಅದಕ್ಕೆ ಅರಿವುದಯ ಆಗಬೇಕಾದ ಏಕಾಗ್ರತೆ ಬೇಕು ಏಕಾಗ್ರತೆಗಾಗಿ ಲಿಂಗ ಪೂಜೆ ಬೇಕು ಲಿಂಗ ಯೋಗ ಬೇಕು ಅದಕ್ಕಾಗಿ ಮಕ್ಕಳು ಕೊಳ್ಳಸೆ ಸಣ್ಣ ಮಕ್ಕಳು ಕೊಳ್ಳ ಲಿಂಗ ಕಟ್ಟ್ರಿ ಕರೆದಾರ ಕಟ್ಟಕ್ಕೆ ಹೋಗ್ಬೇಡ್ರಿ ಕರೆದಾರ ತಾಯ್ದ ಚೀಟಿ ಎಲ್ಲ ಕಟ್ಟಿ ಕಟ್ಟಬಾರ್ದು ಅದು ಏಕಾಗ್ರತೆಯನ್ನು ಹಾಳು ಮಾಡ್ತೈತಿ ಲಿಂಗದ ಮೇಲೆ ವಿಶ್ವಾಸ ಇತ್ತಂದ್ರೆ ಏಕಾಗ್ರತೆ ಬೇಗ ಬರ್ತೈತಿ ಅದಕ್ಕಾಗಿ ನಾವು ಕರೆದಾರ ಮೇಲೆ ವಿಶ್ವಾಸ ಇಟ್ಟರೆ ತಾಯ್ದ ಮೇಲೆ ವಿಶ್ವಾಸ ಇಟ್ಟರೆ ಲಿಂಗದ ಮೇಲೆ ವಿಶ್ವಾಸ ಇಲ್ಲ ಅಂತ ಅನಿಸ್ತೈತೆ ಅದಕ್ಕಾಗಿ ಕರೆದಾರದಿಂದ ಆರಾಮಾಯ್ತು ಅದರಿಂದ ಆರಾಮಾಯ್ತು ಕರೆದಾರ ಕಟ್ಟಿದ್ರೆ ಆರಾಮಾಗಿತ್ತಂದ್ರೆ ದವಾಖಾನೆಗೆ ಹಾಕ್ಬೇಕಾಗಿತ್ತು ಆ ಎಂ ಬಿ ಬಿ ಎಸ್ ಡಾಕ್ಟರ್ಗೆ ಹೇಳಿಬಿಟ್ರೆ ಆಯ್ತು ಕರೆದಾರ ಕಟ್ಟಿಬಿಡಪ್ಪ ಅಂತಂದು ಅವ್ರು ಯಾಕೆ ಕೋಟಿಗಟ್ಟಲೆ ರೊಕ್ಕ ಕೊಟ್ಟೆ ಎಂ ಬಿ ಬಿ ಎಸ್ ಕಲಿಬೇಕಾಗಿತ್ತು ಎಷ್ಟು ಮರಳದವೆ ಅಂದ್ರೆ ನಾವು ಭಾರಿ ಮರಳಲಿ ಅದಕ್ಕಾಗಿ ದಯವಿಟ್ಟು ಹಂಗೆ ಕರೆದಾರ ತಾಯ್ದ ಚೀಟಿ ಎಲ್ಲ ಕಟ್ಟಿ ಕಟ್ಟಬಾರ್ದು ಜ್ವರ ಬಂದರೂ ಕರೆದಾರ ಕಟ್ಟುದಾರೆ ಜಡ್ ಬಂದರೂ ಕರೆದಾರ ಕಟ್ಟುದಾರೆ ಡಾಕ್ಟರ್ ಬೇಡ ಹಂಗ ಅವ್ರಿಗೆ ಭಾಳ ಆರಾಮಾಗತ್ತೆ ಯಾವ ಜಡ್ ಬಂದರೂ ಕರೆದಾರ ಕಟ್ಟುದು ಅಂತ ಮರಳದೇ ನಾವಿಲ್ಲ ಅದಕ್ಕೆ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಎಲ್ಲ ಕರೆದಾರ ಯಾರು ಅಂದ್ರೆ ಹರಿರೋದು ಹರಿದು ಕರೆದಾರ ಹರಿದು ಸ್ವಚ್ಛ ಕೊಳ್ಳ ಲಿಂಗ ಕಟ್ಟಿ ನಿತ್ಯದಲ್ಲಿ ಲಿಂಗ ಯೋಗ ಮಾಡ್ರಿ ಮತ್ತು ಒಂದು ಐದು ವಚನ ಓದ್ರಿ ವಚನ ಓದೋದು ಮರಿಬಾರ್ದು ನಿಮ್ಗೆ ಪೂಜೆ ಮಾಡ್ಬೇಕು ವಚನ ಊಟ ಅಂದ್ಮೇಗ ಹಂಗೆ ನೀರು ಕುಡಿಬೇಕು ನೋಡು ಹಂಗೆ ಲಿಂಗ ಪೂಜೆ ಅಂದಮ್ಯಾಗ ವಚನ ಓದಬೇಕು ನೀರು ಕುಡಿಲಿಲ್ಲ ಅಂದ್ರೆ ತ್ರಾಸಾಗತ್ತೆ ಹೊಟ್ಟೆಗೆ ಹಂಗೆ ವಚನ ಓದಲಿಲ್ಲ ಅಂದರೂ ಜ್ಞಾನಕ್ಕೆ ತ್ರಾಸಾಗತ್ತೆ ವಿಕಾಸ ಆಗಂಗಿಲ್ಲ ಅದಕ್ಕಾಗಿ ಲಿಂಗ ಪೂಜೆ ಮಾಡಿದ ಮೇಲೆ ಐದು ವಚನಗಳನ್ನು ಕಂಪಲ್ಸರಿಯಾಗಿ ಓದ್ರಿ ಇದನ್ನು ನಿಯಮವನ್ನು ಮಾಡಿಕೊಡ್ರಿ ಅಂತ ಹೇಳಿ ಇವತ್ತು ಲಿಂಗವಂತ ಧರ್ಮದ ಸತ್ಯ ದರ್ಶನ ಅನ್ನುವಂಥ ಪುಸ್ತಕವನ್ನು ರಂಜಾನ್ ದರ್ಗಾ ಅವರು ಬರ್ದಾರೆ ಅದನ್ನು ನೀವು ಓದಬೇಕು ಅದು ಓದಬೇಕು ಅದನ್ನು ಎಲ್ಲ ನೀವು ಬೇರೆ ಬೇರೆ ವೇಳೆಯಲ್ಲಿ ಓದೋ ಹವ್ಯಾಸವನ್ನು ಮಾಡಿಕೊಂಡ್ರಿ ಲಿಂಗಾಯತರಲ್ಲಿ ಅಂದ್ರೆ ನಮ್ಮಲ್ಲಿ ಓದೋ ಹವ್ಯಾಸ ಭಾಳ ಕಡಿಮೆ ಐತೆ ಅದಕ್ಕೆ ಓದಬೇಕು ಓದೋ ಹವ್ಯಾಸ ಇತ್ತಂದ್ರೆ ನಮ್ಮ ಧರ್ಮದ ಸ್ವರೂಪ ಚಲೋ ತಿಳಿದೈತಿ ನಮ್ಮ ಶಿವಾನಂದ ಅವರು ಹೇಳಿದ್ರು ಎಂಥ ಶರಣರಿದ್ದರೂ ಸ್ವಲ್ಪ ಓದುವಂಥ ಹವ್ಯಾಸ ಇರಬೇಕಾದ್ರೆ ಇದ್ರಷ್ಟೇ ಓದೋ ಟಚ್ ಇದ್ರಷ್ಟೇ ಚಲೋ ತಿಳಿದೈತೆ ಅಂತೇಳಿ ಅದು ಸತ್ಯವಾದಂಥ ಮಾತೈತೆ ಇಲ್ಲಾಂದ್ರೆ ಅವ್ರು ನಡುತ್ತಾರೆ ನಡ್ಕೊಂತ ಹೋಗೋದಷ್ಟೇ ಯಾಕೆ ನಡೀತೀವಿ ಅನ್ನೋದು ಗೊತ್ತಾಗ ಮುಂದೆ ಏನಾದ್ರು ದಾರಿ ಕೌಲು ಹೊಡಿತಂತಂದ್ರೆ ಈ ದಾರಿ ನೆನಪರೆ ಕೌಲು ದಾರಿಯಾಗಿ ಹೋಗ್ಬಿಡ್ತೀವಿ ಆದ್ರೆ ಓದಿತ್ತಂತಂದ್ರೆ ಕೌಲು ದಾರಿಗೆ ಬರಂಗಿಲ್ಲ ನಾವು ಕರೆಕ್ಟಾಗಿ ನಮ್ಮ ದಾರಿಗೆ ನಾವು ಹೋಗ್ತೀವಿ ಅದಕ್ಕೆ ಅಧ್ಯಯನ ಬೇಕು ಅಧ್ಯಯನ ಅಂದರೆ ದಿನಾ ಲಿಂಗ ಪೂಜೆ ಅನ್ನೋ ವಚನ ಓದೋದಪ್ಪ ಆ ನಂತರ ಇಂಥ ಮಹಾತ್ಮರು ಪುಸ್ತಕ ಬರೆದಿರ್ತಾರೆ ಅನುಭಾವಿಗಳು ಆ ಪುಸ್ತಕವನ್ನು ಬಿಡುವಿನ ವೇಳೆಯಲ್ಲಿ ಓದಬೇಕು ದಿನಕ್ಕೆ ಐದು ಕೊಟ್ಟಾನಾರ ಹತ್ತು ಕೊಟ್ಟಾನಾರ ಓದುವಂಥ ಹವ್ಯಾಸವನ್ನು ನಾವು ಇಟ್ಕೋಬೇಕು ಅದಕ್ಕೆ ನಾವು ಓದಲಿಲ್ಲ ಅಂದ್ರೆ ನಮ್ಮ ಧರ್ಮ ನಶಿಸಿ ಹೋಗತ್ತೆ ಓದ್ಬೇಕು ಅದಕ್ಕೆ ಈ ಚರ್ಚಿನೊಳಗೆ ಬೈಬಲ್ ಬಿಟ್ಟರೆ ಇನ್ನೊಂದು ಹೇಳಂಗೇ ಇಲ್ಲ ದಾರು ಮಸೀದಿ ಒಳಗೆ ಕುರಾನ್ ಬಿಟ್ಟರೆ ಇನ್ನೊಂದು ಹೇಳಂಗೇ ಇಲ್ಲ ಅದಕ್ಕೆ ನಮ್ಮಲ್ಲಿ ವಚನ ಬಿಟ್ಟು ಎಲ್ಲ ಹೇಳ್ತೀವಿ ಅದಕ್ಕಾಗಿ ನಾವು ವಚನಗಳನ್ನೇ ಹೇಳಬೇಕು ವಚನಗಳನ್ನೇ ಹೇಳಬೇಕು ಶನಿ ಪುರಾಣ ಓದಿದ್ನೆ ಅವು ಏನೇನು ಓದ್ತಾರೆ ಸತ್ಯನಾರಾಯಣ ಪುರಾಣ ಓದಿದ್ನೆ ಮತ್ತು ಇದ್ರು ದೇವಿ ಪುರಾಣ ಓದಿದ್ನೆ ನಮ್ಮ ಲಿಂಗಾಯತ್ರ ದೇವಿ ಪುರಾಣ ಓದ್ತಾರೆ ನಮ್ಮ ಲಿಂಗಾಯತ್ರ ಸತ್ಯನಾರಾಯಣ ಪೂಜೆ ಹಾಸ್ತಾರೆ ನಮ್ಮ ಲಿಂಗಾಯತ್ರ ಮತ್ತೇನೇನೋ ಓದ್ತಾರೆ ಶನಿ ಪುರಾಣ ಅದು ಇದು ಓದ್ತಾರೆ ಗರುಡ ಪುರಾಣ ಓದ್ತಾರೆ ಕೆಲವು ಮಂದಿ ಗರುಡ ಪುರಾಣ ಓದ್ತಾರೆ ಅದಕ್ಕಾಗಿ ಅಂತ ಯಾವ ಪುರಾಣವನ್ನು ನಾವು ಓದಬಾರ್ದು ನಾವೇನು ಓದಬೇಕು ವಚನಗಳನ್ನೇ ಓದಬೇಕು ಅದಕ್ಕೆ ವಚನಗಳನ್ನು ಓದಿದ್ರೆ ವಾಸ್ತವಿಕ ಸತ್ಯ ತಿಳಿದೈತಿ ಜೀವನ ದರ್ಶನ ಆಗತಿ ಅವೆಲ್ಲ ಒಂದು ಜೀವನ ದರ್ಶನ ಆಗಲ್ಲ ಅವ್ರ ದರ್ಶನ ಆಗತ್ತೆ ನಮಗೆ ನಮ್ಮ ದರ್ಶನ ಆಗ್ಬೇಕಲ್ಲ ನಮ್ಮ ದರ್ಶನ ಆದ್ರೆ ನಮಗೆ ಬೆಳಕು ಬರ್ತೈತಿ ಅದಕ್ಕಾಗಿ ನಮ್ಮ ದರ್ಶನ ಆಗ್ಬೇಕಾದ್ರೆ ವಚನಗಳನ್ನು ಓದಬೇಕು ಅದಕ್ಕೆ ವಚನಗಳ ಅಭ್ಯಾಸ ಮಾಡ್ರಿ ಈ ಲಿಂಗವಂತ ಧರ್ಮದ ಸತ್ಯ ಲಿಂಗವಂತ ಧರ್ಮ ಅಂದ್ರೆ ಏನು ಅದ್ರ ಸ್ವರೂಪ ಏನು ಅದು ಲಿಂಗವಂತ ಧರ್ಮ ಅಂದ್ರೆ ಹೆಂಗೈತಿ ಬರೀ ಈ ಬೂತಿ ಹಚ್ಚೋದು ಲಿಂಗ ಕಟ್ಟೋದು ಇಷ್ಟಕ್ಕೆ ಅದ ಲಿಂಗವಂತ ಅದ್ರ ಆಳದಲ್ಲಿ ಸಾಧನೆ ಆಳ ಐತಲ್ಲ ಅದನ್ನು ತಿಳಿಬೇಕಂತಂದ್ರೆ ಇವತ್ತು ನಮ್ಮ ರಂಜಾನ್ ದರ್ಗಾ ಬರೆದಂತ ಶರಣರು ಬರೆದಂತ ಲಿಂಗವಂತ ಧರ್ಮದ ಸತ್ಯ ದರ್ಶನ ತಾವು ದಯವಿಟ್ಟು ಓದ್ರಿ ಸಾಕಷ್ಟು ಪುಸ್ತಕಗಳು ಈಗಾಗಲೇ ನಿಮ್ಮ ಕೈ ಬಂದಂಗೆ ಈಗಾಗಲೇ ಅದಕ್ಕೆ ಅದನ್ನು ಓದಿ ರಂಜಾನ್ ದರ್ಗಾ ಅಂದ್ರೆ ಪತ್ರ ಬರೀರಿ ಪತ್ರ ಬರೆದು ನೀವು ಓದಿರಿ ಅಂತ ತಿಳ್ಕೊಬೇಕಂತ
ಅದಕ್ಕಾಗಿ ದಯವಿಟ್ಟು ಆ ಪುಸ್ತಕವನ್ನು ಓದಬೇಕು. ನಮ್ಮ ರಂಜಾನ್ ದರ್ಗಾ ಅವರು ಅತ್ಯಂತ ಅಪರೂಪದ ಸಾಹಿತಿ, ಅವರು ಅತ್ಯಂತ ಅಪರೂಪದ ಸಾಹಿತಿ, ಅವರು ಅಬ್ಬರದ ಸಾಹಿತಿ ಅಲ್ಲ, ಅವರು ಅಬ್ಬರದ ಸಾಹಿತಿ ಅಲ್ಲ, ಅವರು ಅಪರೂಪದ ಸಾಹಿತಿ. ಅವರು ವಿಚಾರಗಳನ್ನು ಎಲ್ಲವನ್ನು ಪುಸ್ತಕದಲ್ಲಿ ಅವರು ದಾಖಲೆ ಮಾಡಿದ್ದಾರೆ, ಅದು ಶ್ರೇಷ್ಠ. ಭಾಷಣ ಮಾಡಿದ್ರೆ ಗಾಳಿಗೆ ಹಾರಿ ಹೋಗ್ಬಿಡುತ್ತೆ, ಆದರೆ ಅವರು ಎಲ್ಲ ವಿಚಾರಗಳನ್ನು ಪುಸ್ತಕದಲ್ಲಿ ಬರೆದಿಟ್ಟಾರೆ. ಸುಮಾರು ನೂರಾರು ಪುಸ್ತಕಗಳನ್ನು ಅವರು ಬರೆದಾರ. ಅದಕ್ಕಾಗಿ ಅವರು ನಡೆದಾಡುವ ವಿಶ್ವವಿದ್ಯಾಲಯ, ಬರೀ ನಡೆದಾಡುವ ವಿಶ್ವವಿದ್ಯಾಲಯ ಅಲ್ಲ, ನಡೆದಾಡುವ ವಚನ ವಿಶ್ವವಿದ್ಯಾಲಯ, ನಡೆದಾಡುವ ವಚನ ವಿಶ್ವವಿದ್ಯಾಲಯ. ನಮ್ಮಂಥ ಸ್ವಾಮಿಗಳು ಹೆಂಗೆ ಮಾಡ್ತೇವೆ ಗೊತ್ತೇನು, ವೇದಿಕೆ ಹೆಂಗೆ ಇರ್ತೈತೆ ಹೆಂಗೆ ಮಾತಾಡ್ತೇನೆ, ವೇದಿಕೆ ಹೆಂಗೆ ಇರ್ತೈತೆ ಆ ಸ್ವರೂಪ ಅದ್ರ ಮ್ಯಾಲೆ ಡಿಸಿಗ್ನೇಷನ್ ನೋಡ್ಕೊತೇವೆ, ಅದ್ರ ಪ್ರಕಾರ ಮಾತಾಡ್ತೇವೆ ನಾವು ಅದ್ರ ಪ್ರಕಾರ. ಆದ್ರೆ ರಂಜಾನ್ ದರ್ಗಾ ಅವರು ಹಂಗಲ್ಲ, ವೇದಿಕೆ ಯಾವ್ದಾರು ಯಾಕಿರಲಿ ಹೇಳೋದು ಮಾತ್ರ ಶರಣರ ವಿಚಾರಗಳನ್ನು ಹೇಳ್ತಾರೆ. ಇದು ಬದ್ಧತೆ, ಕಮಿಟ್ಮೆಂಟ್. ಇದಕ್ಕೆ ಏನಂತಾರೆ ಅಂದರೆ ಬಸವತತ್ವ ಪ್ರಸಾರಕರು ಅಂತಾರೆ. ಅದಕ್ಕೆ ಯಾವ್ದಾರ ಕಾರ್ಯಕ್ರಮ ಕರೀರಿ ನೀವು, ಗಣಪತಿ ಕಾರ್ಯಕ್ರಮ ಕರೀರಿ, ಅಲ್ಲಿ ಹೇಳೋದು ಶರಣರ ವಚನ ಹೇಳ್ತಾರೆ, ಗಣಪತಿ ಇಟ್ಟರೆ ನಮಸ್ಕೃತ ಪೂಜೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಯಾವುದರ ವೇದಿಕೆ ಇರಲಿ, ಅದು ಬೇಕಾದ ವೇದಿಕೆ ಕರೀರಿ, ಹೇಳೋದು ಮಾತ್ರ ಬಸವಾದಿ ಶರಣರ ವಿಚಾರಗಳನ್ನ. ಇಸ್ಲಾಂ ಧರ್ಮದ ವೇದಿಕೆಗೆ ಹೋಗಿರ್ತಾರೆ, ಅಲ್ಲಿ ಹೇಳಿದ್ರು ಬಸವ ಧರ್ಮನ ಹೇಳ್ತಾರೆ. ಬೇಕಾದ ವೇದಿಕೆ ಕರೀಲಿ ಅವರು, ಯೂನಿವರ್ಸಿಟಿಗೆ ಹೋದ್ರು ಅದನ್ನ ಹೇಳ್ತಾರೆ, ಅವ್ರು ಯೂನಿವರ್ಸಿಟಿಗೆ ಹೋದ್ರೆ ಅದನ್ನ ಹೇಳ್ತಾರೆ, ತಮ್ಮ ಇಸ್ಲಾಂ ಧರ್ಮದ ಕಾರ್ಯಕ್ರಮಗಳು ಅದನ್ನ ಹೇಳ್ತಾರೆ, ಮಠಕ್ಕೆ ಬಂದರು ಅದನ್ನ ಹೇಳ್ತಾರೆ, ಗುಡಿಯಾಗ ಕರೆದ್ರು ಅದನ್ನ ಹೇಳ್ತಾರೆ, ಎಲ್ಲಿ ಹೋದ್ರು ಶರಣ ಧರ್ಮವನ್ನೇ ಹೇಳ್ತಾರೆ. ಇದು ಒಂದು ಕಮಿಟ್ಮೆಂಟ್. ಅದಕ್ಕೆ ಇಂಥ ಅಪರೂಪದ ಸಾಹಿತಿ ನಮಗೆಲ್ಲಿ ಸಿಗಂಗಿಲ್ಲ. ಅದಕ್ಕಾಗಿ ಬಸವಣ್ಣ ಅಂತ ಒಂದು ಪುಸ್ತಕ ಬರ್ತಾರೆ, ಅದನ್ನು ಓದ್ಬೇಕು, ಎಷ್ಟು ಅದ್ಭುತವಾದಂಥ ಪುಸ್ತಕ ಐತಿ. ಅದಕ್ಕಾಗಿ ಅಂತ ಅನೇಕ ಪುಸ್ತಕಗಳನ್ನು ಅವರು ಬರೆದಾಗ, ನಮ್ಮ ಸಂಗಮೇಶ್ ಕಲಾಳ್ ಅವರು, ಅವರು ಅವರ ರೀಡರ್, ಅವರು ಹಿಂಗು ಸಾವಿರಾರು ಮಂದಿ ರೀಡರ್, ಭಾಳ ಜನ ಅವ್ರ ಪುಸ್ತಕ ಅಂತ ಪ್ರಕಟ ಆತಂದ್ರೆ ಅದನ್ನು ತರಿಸ್ಕೊಂಡು ಓದೇ ಬಿಡ್ತಾರೆ. ಅಂಥ ರೀಡರ್ಸ್ ತಯಾರಾಗ್ಯಾರ, ಓದುಗರು ತಯಾರಾಗ್ಯಾರ, ಹಂಗೆ ಅವ್ರ ಬರವಣಿಗೆ ಶೈಲಿ ಹಂಗೈತೆ ಅವ್ರು. ಅದಕ್ಕಾಗಿ ಆಳವಾದ ಅಧ್ಯಯನ ಐತೆ ಅವ್ರು, ಅಂಥ ಅಪರೂಪವಾದ ಅಧ್ಯಯನ ಶೈಲಿ ನಮ್ಮ ಕಡೆ ಸಿಗೋದು ಭಾಳ ವಿರಳ ಐತಿ. ಅದಕ್ಕೆ ನಮ್ಮ ದೊಡ್ಡ ಅಜ್ಜರು ಭಾಳ ಪ್ರೀತಿ ಮಾಡ್ತಿದ್ರು ಅವರು, ಅವ್ರನ್ನ ಎಂದೂ ರಂಜಾನ್ ದರ್ಗಾ ಅಂತ ತಮ್ಮ ಬಾಯಲ್ಲಿ ಎಂದು ಕರೆದೇ ಇಲ್ಲ ಅವರು, ಅವ್ರು ಬರೀ ಶರಣರ ಅಂತ ಕರಿತಿದ್ರು, ಬರೀ ದರ್ಗಾ ಶರಣರ ಅಂತಿದ್ರು. ಇಷ್ಟು ಪ್ರೇಮ ಇದ್ರು ಅವ್ರ ಮೇಲೆ, ಶರಣರ ಅನ್ನೋದು ಮಾತಾಡ್ತಿದ್ದಿಲ್ಲ ಅವ್ರು, ಶರಣರ ಅನ್ನಲಾರ್ದ ಮಾತಾಡ್ತಿದ್ದಿಲ್ಲ ಅವ್ರು, ಅಜ್ಜ ಅವರು ಶರಣರ ಅಂತಿದ್ರು ಅವ್ರು. ಅದಕ್ಕಾಗಿ ಅಂಥ ಅಪರೂಪದ ಸಾಹಿತಿಗಳು. ಇವತ್ತು ನನಗೆ ಬರೋದು ಡೌಟ್ ಇತ್ತು ಅವರು, ಯಾಕಂದ್ರೆ ಆರಾಮಿಲ್ಲ ಅಂತ ನಾನು ಹೇಳಿದ್ದೆ ಅವ್ರಿಗೆ, ಸರ್ ಆರಾಮಿಲ್ಲರಿ ಅವ್ರಿಗೆ, ಹೆಂಗೆ ಬರ್ತಾರೆ 12 ತಾರೀಕು ಅಂದರೆ, ಏ ಬರ್ತೇವೆ ಅಂತ ಹೇಳ್ಯಾರ್ರಿ ಅಂತಂದು, ಬಂದ್ರೆ ಭಾಳ ಸಂತೋಷ ಆಗತ್ತೆ ಅಂದರೆ. ಆದರೆ ಬಸವಣ್ಣನ ಕೃಪೆಯಿಂದ ಅವ್ರ ಆರೋಗ್ಯ ಸುಧಾರಣೆ ಆಗೈತಿ, ಆದರೆ ಇನ್ನೂ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಯಾರಿಗಾಗಿ ಅಂದ್ರೆ ನಮಗಾಗಿ, ಮುಂದಿನ ಜನಾಂಗಕ್ಕಾಗಿ ರೆಸ್ಟ್ ತಗೊಳ್ಳಿ, ಮತ್ತು ಅವ್ರು ತಯಾರಾದ್ರೆ ಮತ್ತೆ ಶತಮಾನೋತ್ಸವ ಮಾಡಕ್ಕೆ ಬರ್ತೈತಿ. ಅದಕ್ಕಾಗಿ ಇವತ್ತು ನಮ್ಮ ರಂಜಾನ್ ದರ್ಗಾ ಅವರ ಈ ಕಾರ್ಯಕ್ರಮ ಭಾಳ ಅತ್ಯಂತ ಅಪರೂಪವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ 3 ಜನ ವೈಸ್ ಚಾನ್ಸಲರ್, ಇದು ಭಾಳ ಅಪರೂಪವಾದಂಥ ಸಂಗಮ ಇದೆ. ಅವರು ನಮ್ಮ ರವಿ ಸರ್ ಬಂದರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅವರು ಸದಸ್ಯರ ಸೇವೆ ಮಾಡಿ ಇಡೀ ಸಂವಿಧಾನವನ್ನು ಅಮೂಲಾಗ್ರವಾಗಿ ಅಧ್ಯಯನ ಮಾಡಿದಂಥವ್ರು ನಮ್ಮ ರವಿ ಅವರು. ನಮ್ಮ ಸುರೇಶ್ ಜಂಗಮ್ ಶೆಟ್ಟಿ ಅವರು, ಅವರು ಕೂಡ ತಾಂತ್ರಿಕದಲ್ಲಿ ಅಪಾರವಾದ ಜ್ಞಾನ ಉಳಿತಕ್ಕಂಥವ್ರು. ಹೀಗೆ ಇಬ್ಬರು ವೈಸ್ ಚಾನ್ಸಲರ್ ಬಂದು ಈ ಪುಸ್ತಕ ಬಿಡುಗಡೆ ಸಮಾರಂಭದ ಒಂದು ಕಳೆಯನ್ನು ಕಟ್ಟಿದರು. ನಮ್ಮ ಅದರ ಮೇಲೆ ಶಿವಾನಂದ ಕಲ್ಕೇರಿ ಅವರು, ಅಪ್ಪಟ ವಿಚಾರವಂತರವರು, ಅಪ್ಪಟ ಬಸವತತ್ವ ನಿಷ್ಠಾವಂತರು ಶಿವಾನಂದ ಅವರು. ಅವರು ತಂದೆಯವರು ಸಂಸ್ಕಾರ ಕೊಟ್ಟರು, ಅವ್ರ ತಂದೆ ತಾಯಿ ಸಂಸ್ಕಾರ ಕೊಟ್ಟರು. ಅವ್ರ ತಂದೆ ಮುದ್ದೆ ಬಿಹಾರದಲ್ಲಿ, ಈ ಮದ್ಯ ಬೇಡದಲ್ಲಿ ಕೆಟ್ಟ ಮೂಢನಂಬಿಕೆ ತವ್ರ ಮನೆಯದು ಮುದ್ದೆ ಬೇಡ ಅಂದ್ರೆ, ಅಂಥದ್ರಲ್ಲಿ ಬಸವ ಬೆಳೆಯನ್ನು ಬರೆದಂಥವ್ರು ಇವ್ರ ತಂದೆಯವರು ಕಲ್ಕೇರಿ ಸರ್. ಇವತ್ತಿಗೂ ಕೂಡ ಸಾವಿರಾರು ಮನೆಗಳು ಬಸವತತ್ವ ನಿಷ್ಠಾವಂತ ಮನೆಗಳಾಗಿವೆ. ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಕಲ್ಕೇರಿ ಸರ್ ಅವ್ರ ತಂದೆಯವರ ಅದಕ್ಕೆ ಕಾರಣ. ಇಡೀ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬಸವತತ್ವ ಪ್ರಸಾರಕ್ಕಾಗಿ ಮುಡಿಬಿಟ್ರು. ಇಡೀ ಮುದ್ದೆ ಬೇಡ ಜನ ಇವತ್ತಿಗೂ ಕಲ್ಕೇರಿ ಸರ್ ನೆನೆಸ್ತಾರೆ. ಅಂಥ ಶರಣ ಅಪ್ಪಟ ಶರಣರು ನಮ್ಮ ಕಲಾಳ್ ಸರ್ ಹೇಳ್ದಂಗೆ. ಅದಕ್ಕಾಗಿ ಅವ್ರು ಇವತ್ತು ಅದೆಲ್ಲ ಮತ್ತು ಅದೆಲ್ಲ ಎಸೆನ್ಸ್ ಎಲ್ಲ ಇಳಿದು ಬಂದಿರ್ತೈತೆ ಅವ್ರಿಗೆ. ಅವ್ರು ತಂದಿದ್ದು ಹಿಂಗಾಗಿ ಪಕ್ಕ ತತ್ವನಿಷ್ಠರು ಶರಣರು. ಅವರು ಕೂಡ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಕಳೆಯನ್ನು ಕಟ್ಟಿಕೊಟ್ರು. ನಮ್ಮ ಹೇಮಯ್ಯ ಸ್ವಾಮೀಜಿ ಅವರು ಕೂಡ ಅಪ್ಪಟ ಶರಣಜೀವಿ, ಕಾಯಕ ನಿಷ್ಠರು, ದಾಸೋಹಿಗಳು. ಅವರು ನಮ್ಮ ಶರಣರಿಗೆ ಭಾಳ ಆತ್ಮೀಯ ಸಂಬಂಧ, ಅವ್ರು ಬಂದದ್ದು ಸಂತೋಷ. ಅದರ ಜೊತೆಗೆ ನಮ್ಮ ಅಶೋಕ್ ದಮೂರ್ ಅವರು, ಅವ್ರ ಬಗ್ಗೆ ಹೇಳ್ಬೇಕು ಹೇಳಿದ್ದಲ್ಲ, ಇನ್ನೂ 1 ಕೋಟಿ ವಚನಗಳ ಸಂಗ್ರಹ ಮಾಡ್ತಾರೆ, 1 ಕೋಟಿ ವಚನಗಳನ್ನು ಸಂಗ್ರಹ ಮಾಡ್ತಾರೆ. ಅಂಥದ್ರಲ್ಲಿ 15 ಲಕ್ಷ ಸಂಗ್ರಹ ಮಾಡಿದ್ದಾರೆ. ಪಂಗು ಹಳಕಟ್ಟರು 23,000 ಸಂಗ್ರಹ ಮಾಡಿದ್ದು.
ಅಲ್ಲಂಪ್ರದ 280 ಕೋಟಿ ವಚನಗಳ ಹಾಡಿ ಅಂತ ಹೇಳಾರ ಅವರು 280 ಕೋಟಿ 160 ಕೋಟಿ ವಚನ ಹೇಳಾರ ಅವೆಲ್ಲ ಏನು ಹೋದು ಕಾಲಗರ್ಭದಲ್ಲಿ ಸಿಕ್ಕು ಕ್ರಾಂತಿಯಲ್ಲಿ ಸಿಕ್ಕು ಸುಟ್ಟು ಹಾಕಿದ್ರು ಅವನನ್ನು ಅದರಲ್ಲೇ ಅಳಿದುಳಿದ ವಚನಗಳನ್ನು ಸಂಗ್ರಹ ಮಾಡುವಂಥ ಕಾರ್ಯ ನಡೆದತಿ ನಮ್ಮ ಅಶೋಕ್ ತಮ್ಮವರು ಮತ್ತು ಎರಡನೇ ಪಗು ಹೊಳಕಟ್ಟಿ ಅವರೇ ಬಂದು ಅದನ್ನೆಲ್ಲ ಇನ್ನು ಎಂದೆಂದು ಸುಡಲಾರದಂಗೆ ಅಳಿಲಾರದಂಗೆ ಡಿಸ್ಟ್ರೀಕರಣ ಮಾಡಿಬಿಟ್ರದು ಯಾವ್ಯಾವ ಇನ್ನು ನಾಶ ಆಗಿರಬಾರದು ಹಂಗೆ ಶಾಶ್ವತೀಕರಣ ಕಳಿಸಿದ್ರು ವಚನಗಳನ್ನು ಅಂತ ಶರಣರು ಈ ಕಾರ್ಯಕ್ರಮ ಬಂದದ್ದು ನಮ್ಮ ರಮಜಾನ್ ದರ್ಗಾ ಅವರ ಕಾರಣಕ್ಕಾಗಿ ಅವರು ಬಂದಿದ್ದಾರೆ ಅವರೂ ಕೂಡ ಬಂದು ಈ ಕಾರ್ಯಕ್ರಮ ಕಳೆಯನ್ನು ತಂದುಕೊಟ್ರು ಅಲ್ಲಂಪುರ ಬೆಟ್ಟದೂರು ಅವರು ಅವ್ರ ತಂದೆಯವರು ಅಲ್ಲಂಪುರ ಬೆಟ್ಟದೂರು ಅವರು ಮತ್ತು ನಮ್ಮ ಚಾಮರಸ ಬೆಟ್ಟದೂರು ಅವರು ನಮ್ಮ ಬಸವ ಪ್ರಭು ಬೆಟ್ಟದೂರು ಅವರು ಮೂರು ಮಂದಿ ಅಣ್ಣಾತ್ತ ಮೂರು ಮಂದಿ ಬ್ರದರ್ಸ್ ಅವರು ಮೂರು ಮಂದಿನೂ ಬಸವ ಸ್ವರೂಪರವರು ಅವ್ರ ತಂದೆಯವರು ಅಪ್ಪಟ ಬಸವ ತತ್ವನ ಇಷ್ಟ ಅವಂತರು ಸಲ್ಲಿಡಿದ ಸನ್ಮಾರ್ಗ ಅಂತ ಒಂದು ಪುಸ್ತಕ ಬರೋದವ್ರ ತಂದೆಯವರು ಇಷ್ಟ ಪುಸ್ತಕ ಐತಿ ಏನು ಅದ್ಭುತ ಚಿಂತನೆಗಳೈತಿ ಅಷ್ಟು ಅವಾಗಿನ ಕಾಲದಲ್ಲೇ ಮಾನವೀಯ ಇರನ್ಗೌಡರು ನಮ್ಮ ಸೇಂಡ್ರು ಬೆಟ್ಟದೂರು ಸೇಂಡ್ರು ಭಾರಿ ದೋಸ್ತರು ಏನು ವಿಚಾರ ಮಾಡಿದ್ರು ಬಸವ ತತ್ವದ ವಿಚಾರ ಮಾಡಿ ಎಲ್ಲಿ ಕುಂತರು ಅದನ್ನು ಮಾತಾಡ್ತಿದ್ರು ಅಂತ ಅಪ್ಪಟ ಶರಣ ಮಾಡಿತನ ನಮ್ಮ ಬೆಟ್ಟದೂರು ಸೇಂಡ್ರು ಮಾಡಿತನ ಅದೇ ಒಂದು ಸ್ವರೂಪ ಆಗಿ ಅಲ್ಲ ಪ್ರಭುದೇವರು ಅವ್ರು ತಾನು ಹೆಂಗೆ ಇಟ್ಟಾರ ನೋಡಿ ಚಾಮರಸ ಅಂತ ಹೆಸರಿಟ್ರು ಮಗನಿಗೆ ಪ್ರಭುಲಿಂಗ್ಲೇ ಬರುವಂಥ ಚಾಮರಸ ಕವಿ ಹೆಸರಿಟ್ಟ ಒಬ್ಬರಿಗೆ ಬಸವ ಪ್ರಭು ಅಂತಾರೆ ಒಬ್ಬರಿಗೆ ಅಲ್ಲಂ ಪ್ರಭು ಅಂತ ಹೆಸರಿಟ್ಟ ತಂದೆಯವರು ಅದಕ್ಕಾಗಿ ಅಂಥ ಮಕ್ಕಳನ್ನು ಅವ್ರಿಗೆ ಕೊಟ್ಟು ಹೋಗ್ಯಾರ ಇನ್ನು ನಮ್ಮ ಕಲಹಾರ ಸರ್ ಅವರು ಇಡೀ ದಾಸೋಹದ ವ್ಯವಸ್ಥೆ ಅಂದರೆ ಪುಸ್ತಕ ಐತೆ ಅಂದರೆ ಅದು ಎಲ್ಲರೂ ಓದಲಿ ಬರೀ ಅನ್ನ ದಾಸೋಹ ಅಲ್ಲ ಎಲ್ಲರಿಗೆ ತಿಳಿಬೇಕಲ್ಲಿ ಇದು ಇದರ ಏನೇನು ಐತೆ ಅಂದ್ರೆ ಇದು ಭಾಳ ಎಸೆನ್ಸ್ ಲಿಂಗಾಯತ ಧರ್ಮದ ಎಸೆನ್ಸ್ ಇದು ಪ್ರತಿಯೊಬ್ಬ ಲಿಂಗಾಯತನು ಓದಲೇಬೇಕಿದ್ರ ಧರ್ಮದ ಸ್ವರೂಪ ತಿಳಿತೈತಿ ನಾನು ಆ ಸ್ವರೂಪದೊಳಗೆ ನಾನು ಸ್ವರೂಪ ತಿಳಿತೈತಿ ನಾ ಹೆಂಗದಲ್ಲಿ ಧರ್ಮ ಹೆಂಗೈತಿ ಅವಾಗ ಈ ಧರ್ಮದಾಗ ನಾ ಇರಬೇಕು ಅನ್ನೋಂಥ ಭಾವ ಬರ್ತೈತಿ ನನಗೂ ಧರ್ಮಕ್ಕೂ ಸಮರಸ ಹೊಂದೈತಿ ಇಲ್ಲಾಂದ್ರೆ ಧರ್ಮ ಇರೋದೇ ಬೇರೆ ನಾ ಇರೋದೇ ಬೇರೆ ಅನ್ನ ಅನ್ನುವಂಗಾಕತಿ ಅದಕ್ಕಾಗಿ ಪ್ರತಿಯೊಬ್ಬ ಲಿಂಗಾಯತನು ಕೂಡ ಇದನ್ನು ಓದಬೇಕು ಅದಕ್ಕೆ ಓದಲಿಕ್ಕೆ ನಮ್ಮ ಕಲಹಾಸರು ತಾವು ದುಡಿದ ಹಣದಲ್ಲಿ ಜಗದ್ಗುರು ಮಾಚದೇವ ಮಹಾಪೀಠದ ಪ್ರಕಾಶನದಲ್ಲಿ ಇವತ್ತು ಅದನ್ನು ಏನೈತಲ್ಲ ಪ್ರಕಾಶನಗೊಳಿಸಿದ್ದಾರೆ ಅವರು ದಾಸೋಹಿಗಳು ನಮ್ಮ ಸಂಗಮೇಶ ದಾಸೋಹಿಗಳು ಎಲ್ಲರಿಗೂ ಪುಸ್ತಕ ಓದಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ಒಂದು ಎಷ್ಟು 1,000 ಪ್ರತಿ ಮಾಡ್ಸ್ಯಾರೆ 1,000 ಪ್ರತಿಯನ್ನು ಮಾಡ್ಸ್ಯಾರೆ ವಿಶೇಷ ಅಂದರೆ ಎಲ್ಲರಿಗೆ ಮಧ್ಯದಲ್ಲೇ ಓಪನ್ ಮಾಡ್ಸ್ಯಾರ ಅದು ಅಂದರೆ ಎಲ್ಲರಿಗೂ ಸಿಗಲಿ ಪುಸ್ತಕ ಅಂತಂದು ಓದಾಗ ದಯವಿಟ್ಟು ಮನ್ಯಾಗ ಓದಿ ಇಡಬೇಡ್ರಿ ಯಾರು ಮನ್ಯಾಗ ಓದಿ ಇಡುವಂಗಿದ್ರೆ ಇಲ್ಲೇ ಇಟ್ಟುಬಿಟ್ರೆ ಯಾರು ಬಂದು ಓದ್ತಾರೆ ಓದ್ತೇನೆ ಅನ್ನೋರು ಅಷ್ಟೇ ತೊಗೊಂಡು ಹೋಗ್ಯಾರ ನಾನು ಇಲ್ಲಪ್ಪ ಮನೆಯಾಗ ಇಡೋಣ ಅಂತ ಬಂದು ಬೇಕಾದ್ರೆ ನನ್ನ ಮೊಮ್ಮಕ್ಕಳು ಓದಲಿ ಅನ್ನೋಂಗಿದ್ರೆ ಬೇಡ ಇಲ್ಲೇ ಇಟ್ಬಿಟ್ರಿ ಈಗಿನ ಪೀಳಿಗೆ ಓದ್ತಾರೆ ಅದಕ್ಕೆಲ್ಲ ಓದಿ ಹಿಡಿದು ಮಂದಿ ಭಾಳ ಐತಿ ಓದೋಂಗಿದೆ ಇಲ್ಲ ಅದಕ್ಕೆ ದಯವಿಟ್ಟು ಹಂಗೆ ಮಾಡಬೇಡ್ರಿ ಓದೋ ಹವ್ಯಾಸವನ್ನು ಬೆಳೆಸ್ಕೊಡ್ರಿ ಅದ್ರ ಜೊತೆಗೆ ಇವತ್ತಿನ ದಿವಸ ನಮ್ಮ ಬಸಯ್ಯನವರು ನಮ್ಮ ಶಶಿಮಠರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಎಲ್ಲರೂ ಭಾಳ ಮಂದಿ ಬಸವ ತತ್ವನ ಇಷ್ಟಿರ್ತಾರೆ ಆದ್ರೆ ಒಂದು ಆಲೋಚನೆ ಏನಂತಂದ್ರೆ ಕೆಲವು ಫ್ಯಾಮಿಲಿ ಎಲ್ಲ ಅಲ್ಲ ಕೆಲವು ಫ್ಯಾಮಿಲಿ ಅವ್ರೊಬ್ಬರ ಬಸವ ತತ್ವ ಇಷ್ಟ ಅಂತಿರ್ತಾರೆ ಮುಂದೆ ಅವ್ರ ಮನೆಗೆ ಅವ್ರ ಮಕ್ಕಳು ಅವ್ರ ಹೆಂಡತಿ ಮೊಮ್ಮಕ್ಕಳು ಏನು ಇರಂಗೇ ಇಲ್ಲ ಅದೆಲ್ಲ ಮುಂದೆ ಏನಾದ್ರು ಅವ್ರು ತೀರ್ಕೊಂಡ್ರೆ ಅಂದ್ರೆ ಮುಂದೆ ಆ ಫ್ಯಾಮಿಲಿ ಎಲ್ಲ ಮತ್ತೆ ಇದಕ್ಕೆ ಬಂದ್ಬಿಡ್ತೈತೆ ಅದೊಂದು ದುರಂತ ಅದು ಆದರೆ ಇಲ್ಲಿ ಏನಾಯ್ತಂದ್ರೆ ನಮ್ಮದು ಬಸಯ್ಯನವರು ಹೆಂಗೆ ತಯಾರು ಮಾಡಿದ್ರಂದ್ರೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರು ಎಲ್ಲರೂ ತಯಾರು ಮಾಡಿದ್ರು ಅದು ಗ್ರೇಟ್ ಈ ಬಸಯ್ಯನವ್ರ ಲಿಂಗದೊಳಗೆ ಆದಮೇಲೆ ಬಸವತ್ತದ ಮೂಳಗಳಿಲ್ಲ ಅದು ಮತ್ತೆ ಅದನ್ನು ಹೆಚ್ಚು ಪ್ರಕಾಶ ಮಾಡಬೇಕಾಗುತ್ತೆ ಯಾರಿಂದ ಅವ್ರ ಮಕ್ಕಳಿಂದ ಅವ್ರ ಸೊಸೆಯಿಂದ ಅವ್ರ ಮೊಮ್ಮಕ್ಕಳಿಂದ ಇದು ಒಂದು ಪುಣ್ಯ ಇದು ಇದೊಂದು ಪುಣ್ಯ ಇದು ಒಂದು ಹೋಗೋದ್ನಾಗ ಒಂದು ಗಿಡ ಹಚ್ಚಿ ನಟ್ಟು ಹೋಕ್ಕಾರಲ್ಲ ಹಂಗೆ ನಟ್ಟು ಹೋದ್ರು ಅದಕ್ಕೆ ಬಸವಯ್ಯನವ್ರು ಏನೈತಲ್ಲ ತಮ್ಮ ಬೆಳಗನ್ನು ಇನ್ನೂ ಹೆಚ್ಚು ಮಾಡಿಕೊಂಡ್ರು ಹಂಗೆ ಎಲ್ಲರ ಜೀವನದಲ್ಲೇ ಭಾಗ್ಯ ಸಿಗಲಿ ಎಲ್ಲರ ಜೀವನದಲ್ಲಿ ಆ ಭಾಗ್ಯ ಸಿಗಲಿ ಅಂತ ಹೇಳಿ ಇವತ್ತು ಈ ಪುಸ್ತಕ ಬಿಡುಗಡೆ ಭಾಳ ವೈಭವಪೂರ್ಣವಾಗಿ ಅರ್ಥಪೂರ್ಣ ಆಗಿತ್ತು ಇದಕ್ಕೆ ನಾವು ನಮ್ಮ ಮಾಚದೇವ ಅಪ್ಪಗಳು ಭಾಳ ಸಾತ್ವಿಕ ಅಪ್ಪಗಳು ಅವರು ಅಧ್ಯಯನಿಸಿಲ್ರು ಶಿಸ್ತಿನ ಜೀವನ ಅವ್ರದ್ದು ಅವಸರ ಮಾಡೋಂಗಿಲ್ಲ ಅವ್ರು ಯಾವುದು ಯಾರು ಅವಸರ ಮಾಡಿ ಓಡ್ತಿದ್ರು ಓಡ್ರಿ ನೀವು ಅಂತಾರೆ ಆದ್ರೆ ತಾವು ಮಾತ್ರ ಒಂದೇ ಲೆವೆಲ್ ಹೋಗ್ತಿರ್ತಾರೆ ಅವಸರ ಮಾಡಿ ರೋಡ್ ಓಡ್ ಓಡ್ ದನದಲ್ಲಿ ನಿಂತಿರ್ತಾರೆ ಸಾವಕಾಶ ಕ್ರಾಸ್ ಮಾಡಿರ್ತಾರೆ ಹಂಗೆ ಆ ಸ್ವಭಾವ ಆನಂದವಾಗಿರ್ತಾರೆ ಅವ್ರು ಭೌತಿಕವಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು ಹಂಗೆ ನಡೀತಿರ್ತದೆ ಮಾಡೋರು ಇರ್ತಾರೆ ತಾವು ಮಾತ್ರ ಆನಂದವಾಗಿ ಇದು ಒಂದು ಅನುಭಾವಿಯ ಲಕ್ಷಣ ಅದಕ್ಕಾಗಿ ನಮ್ಮ ಅಪ್ಪಗಳು ಸಣ್ಣ ವಯಸ್ಸಾದರೂ ಕೂಡ ಅನುಭವ ದೊಡ್ಡದೈತಿ ಅದಕ್ಕೆ ಅಂತ ಅಪ್ಪಗಳು ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ನಮಗೆಲ್ಲ 4 ಅನುಭವದ ಮಾತುಗಳನ್ನು ಹೇಳಿ ಇಡೀ ಶರಣ ಸಮಾಜಕ್ಕೆ ಅವ್ರು ಮಾರ್ಗದರ್ಶನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಂತಾರೆ ಅವರ ಆಶೀರ್ವಾದ ನಮಗೆಲ್ಲ ಇರಲಿ ಮತ್ತು ನಮ್ಮ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿ ಮಾತು ಕೇಳಬೇಕಾಯಿತು ಭಾಳ ಭಕ್ತ ಅನ್ನೋದಕ್ಕೆ ಇದನ್ನು ನಿಂತೈತಿ
ಹತ್ತುವರೆ ನಮ್ಮ ಬಸವಚಂದ್ರ ಸ್ವಾಮೀಜಿಗಳು ಬಂದಿದ್ದಾರೆ. ತಾವೆಲ್ಲರೂ ನಮ್ಮ ಸಂಗಮೇಶ್ ಕಲಹಾಳವರು ಏನು ದೊಡ್ಡದಾದಂಥ ಒಂದು ಈ ಕಾರ್ಯವನ್ನು ಮಾಡಿದ್ದಕ್ಕಾಗಿ ನಮ್ಮ ಸಂಗಮೇಶ್ ಕಲಹಾಳವ್ರ ಮನೆತನಕ್ಕೆ ಬಸವಾದಿ ಶರಣರ ಅನುಗ್ರಹ, ಸಂಗಮೇಶ್ ಕಲಹಾಳವ್ರ ಮನೆತನಕ್ಕೆ ಈ ಸೇವಾ ಕಾರ್ಯಕ್ಕೆ ಅವರ ಬಸವ ಅನುಗ್ರಹ ಸದಾ ಇರಲಿ ಅಂತ ಹಾರೈಸಿ ಮಾತು ಮುಗಿಸ್ತೇನೆ ಶರಣರು.